ಅಕ್ರಮ ಸಾರಾಯಿ ಮಾರಾಟ ವಿರುದ್ಧ ಹಾಗೂ ಮಟ್ಕ ಆಡುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಶಾಸಕರು ಆನಂದ್ ನ್ಯಾಮಗೌಡ ಸಿಬಿಐ ಕಚೇರಿಗೆ ದಿಢೀರ್ನೆ ಭೇಟಿ. ಜಮಖಂಡಿಯ ವಿವಿಧ ಭಾಗಗಳಲ್ಲಿ ಅಕ್ರಮ ಸಾರಾಯಿ ಮಾರಾಟ ವಿರುದ್ಧ ಹಾಗೂ ಮಟ್ಕ ಆಡುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಶಾಸಕರು ಆನಂದ್ ನ್ಯಾಮಗೌಡ ಸಿಬಿಐ ಕಚೇರಿಗೆ ದಿಢೀರ್ನೆ ಭೇಟಿ ನೀಡಿದರು. ಜಮಖಂಡಿ ತಾಲೂಕಿನ ಸಿರಗುಂಪಿ ಗ್ರಾಮದ ನೂರಾರು ಜನ ಮಹಿಳೆಯರು ಶಾಸಕರಿಗೆ ಭೇಟಿ ನೀಡಿ ಗ್ರಾಮದಲ್ಲಿನ ಸಮಸ್ಯೆಗಳನ್ನು ಹೇಳಿಕೊಂಡರು. ಅಕ್ರಮ ಸಾರಾಯಿ ಮಾರಾಟ, ಮಟ್ಕ ಆಡುವುದು, ಇಸ್ಪೀಟಾಟ ಇವುಗಳಿಂದ ಗ್ರಾಮದ ಮಹಿಳೆಯರು ರೋಸಿ ಹೋಗಿದ್ದಾರೆ. ಮದ್ಯ ಸೇವನೆ ಮಾಡಿ ಮೊದಲು ಗಂಡಂತಿರು ಬಂದು ಹೆಂಡತಿಯರಿಗೆ ಹೊಡೆಯುವುದು, ಜಗಳ ಮಾಡುವುದು ಮಾಡ್ತಿದ್ರು. ಆದರೆ ಈಗ ಮನೆಯಲ್ಲಿ ಮಕ್ಕಳು ಕೂಡ ಸಾರಾಯಿ ಚಟಕ್ಕೆ ಬಿದ್ದು ದುಡಿಮೆಯೂ ಇಲ್ಲ. ಇನ್ನು ಬಾಳಿ ಬದುಕಬೇಕಾದ ಮಕ್ಕಳು ದುಶ್ಚಟಕ್ಕೆ ಬಿದ್ದು ಹಾಳಾಗುತ್ತಿದ್ದಾರೆ ಎಂದು ತಮ್ಮ ಅಳಲನ್ನ ಶಾಸಕರ ಮುಂದೆ ತೋಡಿಕೊಂಡ್ರು. ಜಮಖಂಡಿ ಮತಕ್ಷೇತ್ರದ ಶಾಸಕರಾದ ಆನಂದ್ ನ್ಯಾಮಗೌಡ್ ಖುದ್ದಾಗಿ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಸಿಪಿಐ ಮಠಪತಿಯವರಿಗೆ ಗ್ರಾಮದಲ್ಲಿ ನಡೆದ ಸಮಸ್ಯೆಗಳ ಬಗ್ಗೆ ಹೇಳಿದಾಗ ಮೂರು ನಾಲ್ಕು ದಿನಗಳಲ್ಲಿ ಗ್ರಾಮದಲ್ಲಿನ ನಡೆದ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಸಿಪಿಐ ಮಠಪತಿಯವರು ಭರವಸೆಯಿಂದ ನೀಡಿದರು. ನೂರಾರು ಜನ ಮಹಿಳೆಯರು ಬೆಳಿಗ್ಗೆ 8 ಗಂಟೆಯಿಂದ ನನ್ನನ್ನು ಭೇಟಿ ಮಾಡಬೇಕು, ಅವರ ಗ್ರಾಮದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳು, ಉದಾಹರಣೆಗೆ ಅಲ್ಲಿ ಅಕ್ರಮವಾಗಿ ಸರಾಯಿ ಮಾರಾಟ ಆಗ್ತಿರ್ಬೋದು, ಅದ್ರ ಜೊತೆ ಈ ಮಟ್ಕ ಆಡುವಂಥದ್ದಾಗಿರ್ಬೋದು, ಇಸ್ಪೇಟ್ ಆಡುವಂಥದ್ದಾಗಿರ್ಬೋದು, ಈ ರೀತಿ ಆ ಹೆಣ್ಮಕ್ಕಳು ಬಹಳಷ್ಟು ನೊಂದ್ಕೊಂಡು ಇಷ್ಟು ವರ್ಷ ನಮ್ಮ ಗಂಡಂದಿರು ನಮಗೆ ಸಾಕಷ್ಟು ಕಿರುಕುಳ ಕೊಟ್ಟರು. ಈಗ ವಯಸ್ಸಿಗೆ ಬಂದಂಥ ಮಕ್ಕಳು ಕೂಡ ಅದೇ ಚಟ ಮಾಡಿ ಅದೇ ರೀತಿ ಅವರು ಕೂಡ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಮತ್ತು ನಾವು ಸಾಕಷ್ಟು ಬಾರಿ ಕಂಪ್ಲೇಂಟ್ ಕೊಟ್ಟರೂ ಕೂಡ ಏನೂ ಪ್ರಯೋಜನ ಆಗಿಲ್ಲ. ಅದಕ್ಕೆ ಇದೊಂದು ಬಾರಿ ನಾವು ನಿಮ್ಮ ಹತ್ರನೇ ಬಂದೀವಿ, ನಿಮ್ಮಿಂದ ನಾವು ನಿರೀಕ್ಷೆ ಇಟ್ಕೊಂಡಿವಿ, ಇದನ್ನು ನೀವು ಬಗೆಹರಿಸ್ಕೊಡ್ತೀರಿ ಅಂಥೇಳಿ ಆ ಎಲ್ಲ ಮಹಿಳೆಯರು ಬಂದಾಗ ಸಾಕಷ್ಟು ಅವರು ನೋವನ್ನು ನಾವು ನೋಡಿದಾಗ ನಿಜವಾಗ್ಲೂ ದುಃಖ ಆಯಿತು. ಅದಕ್ಕೆ ಇದನ್ನು ಬರೀ ಫೋನ್ ಮೇಲೆ ಹೇಳೋದು ಬೇಡ, ಖುದ್ದಾಗಿ ಸಿಪಿಐ ಸಾಹೇಬರು ಭೇಟಿಯಾಗಿ ಈ ಒಂದು ಸಮಸ್ಯೆಯ ಬಗ್ಗೆ ಅವರಿಗೆ ಗಂಭೀರವಾಗಿ ತೆಗೆದುಕೊಳ್ಳಿಕ್ಕೆ ನಾನು ಖುದ್ದಾಗಿ ಸ್ಟೇಷನ್ಗೆ ಬಂದು ಇವತ್ತು ಹೇಳಿದ್ದೀನಿ ನಾನು ಅವ್ರಿಗೆ. ಅವರು ಕೂಡ 4 ದಿವಸದಲ್ಲಿ ಇದನ್ನು ಸರಿಪಡಿಸ್ತೀನಿ ಅನ್ನೋಂಥ ಒಂದು ಭರವಸೆ ಕೊಟ್ಟರು. ಅವ್ರ ಮೇಲೆ ವಿಶ್ವಾಸ ಅದ, 4 ದಿವಸದಲ್ಲಿ ಅವ್ರು ಸರಿಪಡಿಸ್ತಾರೆ ಅಂತೇಳಿ. ಸೊ ಸರಿಪಡಿಸಿದ್ರೆ ಒಳ್ಳೆಯದಾಗ್ತದೆ, ಸರಿಪಡಿಸ್ಲಿಲ್ಲಪ್ಪ ಅಂತಂದರೆ ಇದನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಮುಂದುವರಿಬೇಕು ಅದನ್ನು ನಾನು ತಿಳ್ಕೊಂಡು. ನಿಮ್ಮ ಗಮನಕ್ಕೆ ಯಾವಾಗ ಬಂತು ಸರ್? ನನ್ನ ಗಮನಕ್ಕೆ ಬಂದಿದ್ದು ಇವತ್ತೇ ನನ್ನ ಗಮನಕ್ಕೆ ಬಂದಿತ್ತು. ಹೀಗಾಗಿ ನಾನು ಅವ್ರಿಗೂ ಕೇಳಿದ್ದೀನಿ, ಮತ್ತು ಮುಂಚೆನೆ ನನ್ನ ಕಡೆ ಬರಬೇಕಾಗಿತ್ತಲ್ಲ ಅಂತೇಳಿ. ಇಲ್ಲರಿ ಸರ್, ನಾವು ಇದಕ್ಕಿಂತ ಮೊದಲು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಭೇಟಿಯಾಗಿವಿ, ಖರೆ ಅದು ಯಾವುದೂ ಪ್ರಯೋಜನ ಆಗಿಲ್ಲ. ಇನ್ನು ಕೊನೆಯ ಬಾರಿ ನಿಮ್ಮಿಂದ ಏನಾರ ಆಗ್ತದೆ ಅಂಥೇಳಿ ನಿರೀಕ್ಷೆ ಇಟ್ಕೊಂಡು ಬಂದೀವಿ. ಅದಕ್ಕೆ ನೀವು ಏನಾದರೂ ಮಾಡಿದ್ದಕ್ಕೆ ನಮಗೆ ಸಮಸ್ಯೆಯನ್ನು ಬಗೆಹರಿಸ್ಕೊಡಿ ಅಂತೇಳಿ ಬಂದಾಗ ಇವತ್ತು ನನಗೆ ಗೊತ್ತಾಯ್ತು. ಈ 2 ದಿವಸ ಬಗೆಹರಿಸ್ಬೇಕು ಅನ್ನೋದು ಒಂದು ಸಿಪಿಐಯವರು 4 ದಿವಸ ಬಗೆಹರಿಸ್ತೀನಿ ಅಂತ ಹೇಳ್ಯಾರೆ. ಸೊ ಅವ್ರ ಮೇಲೆ ವಿಶ್ವಾಸ ಐತಿ, 4 ದಿವಸದಲ್ಲಿ ಬಗೆಹರಿ ಹರಿತದಂತೇಳಿ. ಬಗೆಹರಿಲಿಲ್ಲ ಅಂದರೆ ಮತ್ತೆ ಮುಂದೆ ಅದನ್ನು ಯಾವ ರೀತಿ ಮುಂದುವರಿಸ್ಬೇಕು, ಏನು ಮಾಡಬೇಕು ಅಂತ ಮುಂದಿನ ವಿಚಾರ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ಸಿದ್ದು ಮಿಶಿ, ಶಶಿಧರ್ ಮಿಶಿ, ಬಸು ಹರಕಂಗಿ, ಮೀಟಾ ಒಂಟರ್ಮೋರಿ, ರೋಹಿತ್ ಸೂರ್ಯವಂಶಿ ಹಾಗೂ ಸಿರಗುಂಪಿ ಗ್ರಾಮದ ನೂರಾರು ಜನ ಮಹಿಳೆಯರು ಉಪಸ್ಥಿತರಿದ್ದರು. ಪೀರು ನಂದೇಶ್ವರ್, M2TV ನ್ಯೂಸ್, ಬಾಗಲಕೋಟೆ.